ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿದು ನೀಟ್ ತೋಟ ಕಡೆಗೆ ನಿಮಗೆಲ್ಲ ಸ್ವಾಗತ. ನೀಟ್ ಪಿ ಜಿಯನ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ, ಯಾಕಂದರೆ ಜುಲೈ 7ಕ್ಕೆ ಪರೀಕ್ಷೆ ನಡೆಯಬೇಕಾಗುತ್ತದೆ. ಆಗಸ್ಟ್ 15ರಿಂದ ಪ್ರಕ್ರಿಯೆ ಶುರುವಾಗುತ್ತದೆ ಕೌನ್ಸಿಲಿಂಗು. ಈ ಮುನ್ನ ಮಾರ್ಚ್ 3ಕ್ಕೆ ನಿಗದಿಪಡಿಸಿತ್ತು, ಈಗ ಬಂದುಬಿಟ್ಟು ಜುಲೈ 7ಕ್ಕೆ ಪರೀಕ್ಷೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ನೀಟ್ ಪಿ ಜಿದ್ದು. ಅದೇ ರೀತಿಯಲ್ಲಿ ಸಿ ಇ ಟಿದು ಅಪ್ಲಿಕೇಶನ್ ಬಂದುಬಿಟ್ಟು ವೇಳಾಪಟ್ಟಿಯನ್ನು ಕೂಡ ಪರಿಷ್ಕರಣೆ ಮಾಡಿದೆ. ಈ ಮೊದಲು ಏಪ್ರಿಲ್ 20 ಮತ್ತು 21ರಂದು ಪರೀಕ್ಷೆ ನಡೆಸಲು ನಿಗದಿ ಮಾಡಿತ್ತು. ಅಂದರೆ 21ರಂದು NDE ಎಕ್ಸಾಮ್ ಇದೆ, ಆ ನಿಟ್ಟಿನಲ್ಲಿ ಏಪ್ರಿಲ್ 18ರಿಂದ 20ರವರೆಗೆ ನಿಮಗೆ ಸಿ ಇ ಟಿ ಪರೀಕ್ಷೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಏಪ್ರಿಲ್ 18 ಬೆಳಗ್ಗೆ 10ವರೆಗೆ ಜೀವಶಾಸ್ತ್ರ, ಮಧ್ಯಾಹ್ನ 2ವರೆಗೆ ಗಣಿತ, 19ರಂದು ಬೆಳಗ್ಗೆ ಭೌತಶಾಸ್ತ್ರ, ಮಧ್ಯಾಹ್ನ ರಸಾಯನಶಾಸ್ತ್ರ ಪರೀಕ್ಷೆ ಕೂಡ ನಡೆಯುತ್ತದೆ. ಇದು ತಲಾ 60 ಅಂಕಗಳಿಗಿರ್ತದೆ. ಹಾಗೆಯೇ ಹೊರನಾಡು ಮತ್ತು ಗಡಿನಾಡು ಕನ್ನಡ ಅಭ್ಯರ್ಥಿಗಳಿಗೆ ಏಪ್ರಿಲ್ 20ರಂದು ಬೆಂಗಳೂರು, ಬೀದರ್, ಬೆಳಗಾವಿ, ಬಳ್ಳಾರಿ, ವಿಜಯಪುರ ಮತ್ತು ಮಂಗಳೂರು ಕೇಂದ್ರಗಳಿಗೆ ಕನ್ನಡ ಭಾಷೆ ಪರೀಕ್ಷೆ ಕೂಡ ನಡೆಸ್ತೀವಿ ಅಂತೇಳಿ KE ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಆಸಕ್ತ ಅಭ್ಯರ್ಥಿಗಳು ಜನವರಿ 10ರಿಂದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಅಂದರೆ ಇದರಿಂದ ಪ್ರಾರಂಭವಾಗುತ್ತೆ. ನ್ಯಾಚುರೋಪತಿ, ಯೋಗ, B1, ಫಾಂಡಿ, ದ್ವಿತೀಯ ವರ್ಷದ B.Pharm ಕೃಷಿ ಕೋರ್ಸ್ಗಳು, ಪಶುಸಂಗೋಪನೆ, BSc ನರ್ಸಿಂಗ್, ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಇಚ್ಛಾಪುರ ವಿದ್ಯಾರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಥ್ಯಾಂಕ್ ಯು.